ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಪಲ್ಲವಿ ಶಂಕರ್. ಕಳೆದ ವಾರ ಮೂಡಾ ಹಗರಣದಲ್ಲಾದಂಥ ನೂರಾರು ಪ್ರಕರಣಗಳ ಬಗ್ಗೆ ನಾವು ನಿಮಗೆ ದಾಖಲೆ ಸಮೇತ ಎಕ್ಸ್ಪ್ಲೈನ್ ಮಾಡಿದ್ವಿ, ಯಾವ ರೀತಿಯಾಗಿ ಅಕ್ರಮ ನಡೆಸಿದ್ದಾರೆ ಅಂತ. ಈ ವಾರವೂ ಕೂಡ ಮತ್ತೊಂದು ಪ್ರಕರಣದ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಈ ಹಿಂದೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ 14 ಬದಲಿ ನಿವೇಶನವನ್ನ ಹಂಚಿಕೆ ಮಾಡಿದೆ ಮೂಡಾ ಅಂತ ಹೇಳಿ ಸಾಕಷ್ಟು ಆರೋಪಗಳು ಬಂದಿತ್ತು. ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ಇದು ರಾಜಕೀಯ ಕೂಡ ಗೊಂಡಿತ್ತು. ಅದಲ್ಲದೆ ಸಾಮಾಜಿಕ ಹೋರಾಟಗಾರ ಟಿ ಜೆ ಅಬ್ರಾಹಂ ಕೂಡ ರಾಜ್ಯಪಾಲರ ಗಮನಕ್ಕೆ ತಂದಿದ್ರು, ಅವರ ವಿರುದ್ಧ ವಿಚಾರಣೆಯನ್ನ ನಡೆಸಬೇಕು ಅಂತ ಹೇಳಿದ್ರು. ಇದನ್ನ ಪರಿಗಣಿಸಿ ರಾಜ್ಯಪಾಲರು ಶೋಕಾಸ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದರ ನಡುವೆ ವಿಪಕ್ಷಗಳು ಕೂಡ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ. ಇದರ ನಡುವೆಯೇ ಸಿದ್ದರಾಮಯ್ಯ ಅವರ ಹೆಗಲಿಗೆ ಮತ್ತೊಂದು ಹಗರಣ ಸುತ್ತಿಕೊಂಡಿದೆ, ಅದೇ ಡಿ ನೋಟಿಫಿಕೇಶನ್. ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ಡಿ ನೋಟಿಫಿಕೇಶನ್ ಮಾಡಿದ್ದಾರೆ, ಟಿಪ್ಪಣಿಯನ್ನ ಹೊರಡಿಸಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪಗಳು ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬರ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಅವರು ಪ್ರತಿನಿಧಿಸುತ್ತಿರುವಂತ ಗೆದ್ದಂತ ತಮ್ಮದೇ ಸ್ವಕ್ಷೇತ್ರವಾಗಿರುವಂತ ವರುಣ ಹೋಬಳಿಯಲ್ಲಿ ಈ ಡಿ ನೋಟಿಫಿಕೇಶನ್ ಹಗರಣ ಕೇಳಿ ಬರ್ತಾ ಇರೋದು. ಏನಿದು ಡಿ ನೋಟಿಫಿಕೇಶನ್, ಸಿದ್ದರಾಮಯ್ಯ ಅವರ ಹೆಗಲಿಗೆ ಯಾಕೆ ಸುತ್ತಕೊಂಡಿದೆ, ಇದೆಲ್ಲದರ ಬಗ್ಗೆ ನಾನು ನಿಮಗೆ ದಾಖಲೆ ಸಮೇತ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. 30 ವರ್ಷಗಳ ಹಿಂದೆ ಭೂಸ್ವಾಧೀನ ಮಾಡಿಸಿಕೊಂಡಂತ ಭೂಸ್ವಾಧೀನಕ್ಕೆ ಒಳಪಟ್ಟಂತ ಜಮೀನಿಗೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ ಅನ್ನುವಂತ ಒಬ್ಬ ವ್ಯಕ್ತಿಯ ಪರವಾಗಿ ಸಿದ್ದರಾಮಯ್ಯ ಅವರು ಒಂದು ಟಿಪ್ಪಣಿಯನ್ನ ಹೊರಡಿಸಿದ್ದಾರೆ. ಇದನ್ನ ಡಿ ನೋಟಿಫೈ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿ ಸದ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಆರೋಪ ಕೇಳಿ ಬಂದಿದೆ. ಒಂದು ಕಡೆ ಮೂಡಾ ಹಗರಣ, ಮತ್ತೊಂದು ಕಡೆ ಡಿ ನೋಟಿಫಿಕೇಶನ್ ಪ್ರಕರಣ, ಇದೆರಡೂ ಕೂಡ ಸಿದ್ದರಾಮಯ್ಯ ಅವರ ಹೆಗಲಿಗೆ ಸುತ್ತಕೊಂಡಿರೋದು. ಸುಳ್ಳು ದಾಖಲೆಯನ್ನ ಸೃಷ್ಟಿಸಿದಂತ ವ್ಯಕ್ತಿಯ ಪರವಾಗಿ ಸಿದ್ದರಾಮಯ್ಯ ಅವರು ಟಿಪ್ಪಣಿಯನ್ನ ಹೊರಡಿಸಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟಿಪ್ಪಣಿಯನ್ನ ಕೊಟ್ಟಿದ್ರು ಅವರ ಪರವಾಗಿ ಅನ್ನೋದನ್ನ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೈಸೂರು ತಾಲೂಕಿನ ಸರ್ಕಾರಿ ಉತ್ತನಹಳ್ಳಿ ಗ್ರಾಮದ ಸರ್ವೆ ನಂಬರ್ 205/2 1.39 ಗುಂಟೆ ಜಮೀನನ್ನ ಭೂಸ್ವಾಧೀನದಿಂದ ಕೈ ಬಿಡಬೇಕು ಅಂತ ಹೇಳಿ ಮರಪ್ಪ ಬಿನ್ ಲೇಟ್ ಬೀರಮ್ಮ ಅವರು ನಮಗೆ ಒಂದು ಪತ್ರವನ್ನ ರವಾನಿಸಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಒಂದು ಟಿಪ್ಪಣಿಯನ್ನ ಜಿಲ್ಲಾಧಿಕಾರಿಗೆ ಸಬ್ಮಿಟ್ ಮಾಡ್ತಾರೆ. ಏನಂದ್ರೆ, ಮರಪ್ಪ ಬಿನ್ ಲೇಟ್ ಬೀರಮ್ಮ ಅವರ ಸರ್ವೆ ನಂಬರ್ 205/2 1.39 ಗುಂಟೆ ಇದೆ. ಸದರಿ ಅವರಿಗೆ, ಅಂದ್ರೆ ಈ ಹೆಸರಿನವರಿಗೆ ಯಾವುದೇ ರೀತಿಯಾದಂತ ಆದಾಯ ಇಲ್ಲ, ಈ ಕುಟುಂಬ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇದೆ, ಹೀಗಾಗಿ ಇದನ್ನ ನೀವು ಭೂಸ್ವಾಧೀನದಿಂದ ಕೈ ಬಿಡುವಂತೆ ಮನವಿಯನ್ನ ಮಾಡಲಾಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನ ರವಾನಿಸ್ತಾರೆ. ಈ ಪತ್ರವನ್ನ ತೆಗೆದುಕೊಂಡೆ, ಅಂದ್ರೆ ಈ ಟಿಪ್ಪಣಿಯನ್ನ ತೆಗೆದುಕೊಂಡು ಜಿಲ್ಲಾಧಿಕಾರಿ ಆ ಸರ್ವೆ ನಂಬರ್ನ ಗುಂಟೆಯಲ್ಲಿರುವಂತ ಜಮೀನೇನಿದೆ ಆ ಜಮೀನನ್ನ ಭೂಸ್ವಾಧೀನದಿಂದ ಕೈ ಬಿಡ್ತಾರೆ. ಆದ್ರೆ ಇಲ್ಲಿ ಎದುರಾಗಿರುವಂತ ಪ್ರಶ್ನೆ ಏನು ಅಂದ್ರೆ, ಈ ರೀತಿಯಾಗಿ ಭೂಸ್ವಾಧೀನದಿಂದ ಕೈ ಬಿಟ್ಟಿರುವಂತ, ಅದರಲ್ಲೂ ಸಿದ್ದರಾಮಯ್ಯ ಅವರು ಟಿಪ್ಪಣಿ ಏನ್ ಕೊಟ್ಟಿದ್ದಾರೆ, ಈ ಟಿಪ್ಪಣಿಯನ್ನ ಕೊಡುವುದಕ್ಕೂ ಮುಂಚೆ ಈ ಮರಪ್ಪ ಅನ್ನುವಂಥ ವ್ಯಕ್ತಿಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿದ್ದಾರಾ ಅನ್ನುವಂಥ ಪ್ರಶ್ನೆ. ಇದನ್ನ ದಿ ಫೈಲ್ ನಿಮ್ಮ ಮುಂದೆ ಇಡ್ತಾ ಇಲ್ಲ, ಬದಲಾಗಿ ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ಅನ್ನುವವರು ರಾಜ್ಯಪಾಲರಿಗೆ ಒಂದು ಸುದೀರ್ಘವಾದಂತ ಪತ್ರವನ್ನ ರವಾನಿಸಿದ್ದಾರೆ. ಆ ಪತ್ರದ ದಾಖಲೆ ದಿ ಫೈಲ್ಗೆ ಲಭ್ಯ ಆಗಿದೆ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಯಾವ ರೀತಿಯಾಗಿ ನೀವು ಕೂಲಂಕುಷವಾಗಿ ಪರಿಶೀಲನೆಯನ್ನೇ ನಡೆಸಿದೆ, ಈ ರೀತಿ ಭೂಸ್ವಾಧೀನದಿಂದ ಕೈ ಬಿಟ್ಟಿದ್ದೀರಾ, ಒಬ್ಬ ವ್ಯಕ್ತಿಯ ಪರವಾಗಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀರಾ, ಈ ರೀತಿಯಾದಂತಹ ಸಾಕಷ್ಟು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನ ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿಯಾದಂತ ಪ್ರಶ್ನೆ, ಯಾವ ಆಧಾರದ ಮೇಲೆ ಇವರು ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅಂತೇಳಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 1979 ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ 1979 ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ, ಅಧಿಸೂಚನೆಯನ್ನ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ 205/2 ಸರ್ವೆ ನಂಬರ್ ಏನಿದೆ ಅದನ್ನ ಭೂಸ್ವಾಧೀನಕ್ಕೆ ಒಳಪಡಿಸಲಾಗಿದೆ ಅಂತ. 1979 ಇದನ್ನ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಅದರ ಜೊತೆಗೆ ಇವರಿಗೆ ಜಮೀನುಗಳಲ್ಲಿ ನಿವೇಶನಗಳನ್ನ ಹಂಚಿಕೆ ಮಾಡಿ ಪರಿಹಾರವನ್ನ ನೀಡಿ ಹಕ್ಕು ಪತ್ರಗಳನ್ನ ಕೂಡ ನೀಡಲಾಗಿದೆ. ಆದ್ರೆ ಇವರಿಗೆ ಮೂಲ ಸೌಕರ್ಯ ಇಲ್ಲದೆ ಇರುವಂತಹ ಕಾರಣ ಅಲ್ಲಿ ಅವರು ನಿವೇಶನವನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆದುಕೊಂಡಂತಹ ವ್ಯಕ್ತಿಯೊಬ್ರು
ಇದರ ವಿರುದ್ಧ ಒಂದಷ್ಟು ದಾಖಲೆಗಳನ್ನು ಸೃಷ್ಟಿಸಿ ಭೂಸ್ವಾಧೀನಕ್ಕೆ ಒಳಪಡಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇರೋದು. ಇದೇ ವಿಚಾರವನ್ನ ಇಟ್ಕೊಂಡು, ಇದೇ ಡಾಕ್ಯುಮೆಂಟ್ಸ್ ಅನ್ನ ಇಟ್ಟು ರಾಜ್ಯಪಾಲರಿಗೆ ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಈ ಎಲ್ಲ ವಿಚಾರಗಳನ್ನ ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಟ್ಟಿರುವುದು ಸಾಮಾಜಿಕ ಹೋರಾಟಗಾರ ಸ್ನೇಹಮಯ ಕೃಷ್ಣ ಅವರು. ಹಾಗಿದ್ರೆ ಸ್ನೇಹಮಯ ಕೃಷ್ಣ ಅವರು ಏನೆಲ್ಲ ಕ್ವೆಶನ್ಸ್ ಗಳನ್ನ ರಾಜ್ಯಪಾಲರ ಮುಂದಿಟ್ಟಿದ್ದಾರೆ, ಯಾವ ರೀತಿಯಾಗಿ ಸರ್ಕಾರ ಅಥವಾ ಸಿದ್ದರಾಮಯ್ಯ ಅವರು ಉತ್ತರವನ್ನ ಕೊಡಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾನು ನಿಮ್ಗೆ ಒನ್ ಬೈ ಒನ್ ಕ್ವಶನ್ ಅನ್ನ ಏನಿಟ್ಟಿದ್ದಾರೆ ಎಲ್ಲವನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ನೇಹಮಯ್ಯ ಕೃಷ್ಣ ಅವರು ಕೇಳಿರುವಂತಹ ಮೊದಲನೇ ಪ್ರಶ್ನೆನೆ, ನವೆಂಬರ್ 24, 1979 ಒಂದು ಗೆಜೆಟ್ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ 205/2 ಹಾಗೆ ಇನ್ನಿತರ ಸರ್ವೆ ನಂಬರ್ಗಳನ್ನ ಭೂಸ್ವಾಧೀನಕ್ಕೆ ಒಳಪಡಿಸಿಕೊಳ್ಳಲಾಗಿದೆ ಅಂತೇಳಿ. ಆದ್ರೆ ಇದರ ದಾಖಲೆಗಳನ್ನ ಕೂಡ ಇವರು ನಕಲಿ ಮಾಡಿದ್ದಾರೆ ಅಂತೇಳಿ ಆ ನಕಲಿ ಪತ್ರವನ್ನ ಕೂಡ ರಾಜ್ಯಪಾಲರಿಗೆ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಆ ದಾಖಲೆಯನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಹಿಂದೆ 23 ವರ್ಷಗಳ ಹಿಂದೆ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಗಳು ಒಂದು ಫೈಲ್ ಅನ್ನ ಮೇಂಟೈನ್ ಮಾಡ್ತಾರೆ, ಅದರಲ್ಲಿ ಒಂದಷ್ಟು ಕ್ಲಿಯರ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಿವೇಶನ ಹಂಚಿಕೆ ಆಗಿದೆ ಅಂತ ಹೇಳಿ. ಆದ್ರೆ ನಿವೇಶನ ಹಂಚಿಕೆ ಆಗಿದೆ ಅಂದ್ರೆ ಹಕ್ಕುಪತ್ರಗಳನ್ನ ಕೂಡ ನೀಡಿದೆ ಅಂತ ಅರ್ಥ. ಆದ್ರೆ ಇವರು ಹಕ್ಕುಪತ್ರಗಳನ್ನ ನೀಡಿರೋದ್ರ ಬಗ್ಗೆ ಒಂದಷ್ಟು ಅನುಮಾನದ ರೀತಿಯಲ್ಲಿ ನಮೂದನೆ ಮಾಡಿರೋದು ಕೂಡ ಇಲ್ಲಿ ಕಂಡು ಬಂದಿದೆ. ಹಾಗಿದ್ರೆ ಆ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸಸ್ಗಳೇನಿದ್ದಾರೆ ಅವರನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಒಂದು ಮನವಿಯನ್ನ ಕೂಡ ಮಾಡ್ತಾರೆ. ಇವರು ನಿವೇಶನ ಹಂಚಿಕೆ ಮಾಡಿದೀವಿ ಅಂತ ಹೇಳ್ತಾರೆ, ಹಕ್ಕುಪತ್ರಗಳನ್ನ ಕೊಟ್ಟಿರೋದ್ರ ಬಗ್ಗೆ ಒಂದಷ್ಟು ಅನುಮಾನದ ರೀತಿಯಲ್ಲಿ ಇವರು ನಮೂದನೆಯನ್ನ ಮಾಡ್ತಾರೆ. ಹಾಗಿದ್ರೆ ಹಕ್ಕುಪತ್ರ ವಿತರಣೆ ಆಗಿಲ್ವಾ, ಆಗಿದ್ರೂ ಕೂಡ ಆಗಿಲ್ಲ ಅಂತ ಹೇಳಿ ಇವರೇನಾದ್ರೂ ಇಲ್ಲಿ ಫೈಲ್ನಲ್ಲಿ ಮೆನ್ಷನ್ ಮಾಡಿದಾರ ಅನ್ನುವಂಥ ಅನುಮಾನವನ್ನ ಕೂಡ ಇವರು ವ್ಯಕ್ತಪಡಿಸ್ತಾರೆ. ಇನ್ನು ಆಗಸ್ಟ್ 10, 2008 ಮರಪ್ಪ ಬಿನ್ ಲೇಟ್ ವೀರಮ್ಮ ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನ ರವಾನಿಸಿದ್ದಾರೆ. ಆ ಪತ್ರದಲ್ಲಿ ನಮಗೆ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ಆದಾಯ ಇಲ್ಲ, ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ, ಇದನ್ನ ಭೂಸ್ವಾಧೀನದಿಂದ ಕೈಬಿಡಬೇಕು, ತಮಗೆ ಸೇರಿರುವಂಥ 205/2 1.39 ಗುಂಟೆ ಜಮೀನು ಇದೆಯಲ್ಲ ಅದನ್ನ ಭೂಸ್ವಾಧೀನದಿಂದ ಕೈಬಿಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು. ಇದನ್ನ ಸಿದ್ದರಾಮಯ್ಯ ಅವರು ಪರಿಗಣಿಸಿ ಆ ಒಂದು ಜಮೀನನ್ನ ಭೂಸ್ವಾಧೀನದಿಂದ ಕೈಬಿಡುವಂತೆ ಒಂದು DC ಪತ್ರವನ್ನ ಟಿಪ್ಪಣಿಯನ್ನ ಬರೆದಿದ್ದಾರೆ. ಯಾವ ಅಂಶದ ಮೇಲೆ ಇವರು ಭೂಸ್ವಾಧೀನದಿಂದ ಕೈಬಿಡಬೇಕು ಅಂತ ಹೇಳಿದ್ದಾರೆ, ಒಂದು ವೇಳೆ ಕುಟುಂಬ ತಮಗೆ ಆದಾಯವಿಲ್ಲ ಇದನ್ನೇ ನಂಬ್ಕೊಂಡು ಜೀವನ ನಡೆಸ್ತಿದ್ದೀವಿ ಎಂದಾದಲ್ಲಿ ಸಿದ್ದರಾಮಯ್ಯನವರು ಖುದ್ದು ಅವರ ಆದಾಯದ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಿದ್ದಾರಾ ಅಥವಾ ನಡೆಸಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಕೂಡ ವಿಚಾರಣೆಗೆ ನಡೆಸಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನ ಮನವಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಇಟ್ಟಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಅನ್ನ ಇವ್ರು ರೇಸ್ ಮಾಡಿರೋದು, ಇವರು ಮರಪ್ಪ ಬಿನ್ ಲೇಟ್ ವೀರಮ್ಮ ಅಂತ ಹೇಳಿ ತಾಯಿಯ ಹೆಸರನ್ನ ಸೇರಿಸಿದ್ದಾರೆ. ಸಾಮಾನ್ಯವಾಗಿ ತಂದೆಯ ಹೆಸರನ್ನ ಸೇರಿಸಬೇಕಾಗಿತ್ತು, ತಾಯಿಯ ಹೆಸರನ್ನ ಯಾಕೆ ಇವರು ಉಲ್ಲೇಖಿಸಿದ್ದಾರೆ, ಅವರ ತಂದೆಯ ಹೆಸರನ್ನ ಯಾಕೆ ಇವರು ಉಲ್ಲೇಖಿಸಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಉತ್ತರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ಮರಪ್ಪನವರು ಯಾವುದೇ ರೀತಿಯಾದಂತ ಆದಾಯ ಇಲ್ಲ, ಇದನ್ನೇ ನಂಬ್ಕೊಂಡು ನಾವು ಕುಟುಂಬ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಮರಪ್ಪನವರು ಕೊಟ್ಟಿದ್ದಾರಾ, ಕೊಟ್ಟಿದ್ರೆ ಸಿದ್ದರಾಮಯ್ಯನವರು ಇದನ್ನ ಪರಿಶೀಲನೆ ನಡೆಸಿದ್ದಾರಾ, ನಡೆಸಿದ ಮೇಲೆಯೇ ಈ ಟಿಪ್ಪಣಿಯನ್ನ ಹೊರಡಿಸಿದ್ದಾರಾ, ಇದಕ್ಕೂ ಕೂಡ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇನ್ನು ಮರಪ್ಪನವರು ಒಂದು ವೇಳೆ ಇದಕ್ಕೆ ಬೇಕಾದಂತ ದಾಖಲೆಗಳನ್ನ ನೀಡಿದ್ದೆ ಆದಲ್ಲಿ ಅದನ್ನ ಪರಿಶೀಲನೆ ಮಾಡಿ ನಿಜವಾಗ್ಲೂ ದಾಖಲೆಗಳು ನೈಜತೆಯಿಂದ ಕೂಡಿದ್ಯಾ, ಇವರಿಗೆ ಇದಷ್ಟೇ ಆದಾಯದ ಮೂಲನ ಅಂತೇಳಿ ಪರಿಶೀಲನೆಯನ್ನ ನಡೆಸಬೇಕಾಗಿತ್ತು ಸಿದ್ದರಾಮಯ್ಯನವರು. ಆದ್ರೆ ಏಕಾಏಕಿ ಯಾವುದನ್ನೂ ಪರಿಶೀಲಿಸದೆ ಅವರು ಕೊಟ್ಟಂತಹ ಮನವಿ ಪತ್ರವನ್ನ ಓದಿ ಕೂಡಲೇ ಭೂಸ್ವಾಧೀನದಿಂದ ಈ ಜಾಗವನ್ನ ಬಿಟ್ಬಿಡಿ ಅಂತ ಹೇಳೋದು ಎಷ್ಟು ಸರಿ, ಇದ್ರ ಬಗ್ಗೆಯೂ ಕೂಡ ಉತ್ತರವನ್ನ ಕೊಡಬೇಕು ಸಿದ್ದರಾಮಯ್ಯನವರು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಇನ್ನು ಮರಪ್ಪನವರು ಕೊಟ್ಟಂತ ದಾಖಲೆಗಳನ್ನ ಪರಿಶೀಲಿಸದೆ ಅಥವಾ ಅವ್ರು ಕೊಡದೇ ಇರಬಹುದು, ಆದ್ರೆ ಸಿದ್ದರಾಮಯ್ಯನವರು ಒಂದು ಉನ್ನತ ಸ್ಥಾನದಲ್ಲಿದ್ದು ಇದನ್ನ ಪರಿಶೀಲನೆಯನ್ನ ನಡೆಸದೆ DC ಒಂದು ಲೆಟರ್ ಅನ್ನ ರವಾನೆ ಮಾಡಿ ಇದನ್ನ ಡಿನೋಟಿಫಿಕೇಶನ್ ಇಂದ ಕೈಬಿಡಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ, ಅದರ ಜೊತೆಗೆ ಅಧಿಕಾರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಇದನ್ನ ಪರಿಶೀಲನೆ ನಡೆಸದೆ ಏಕಾಏಕಿ ಭೂಸ್ವಾಧೀನದ ಪ್ರಕ್ರಿಯೆಯಿಂದ ಈ ಜಮೀನನ್ನ ಕೈಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ, ಇದು ಒಂದು ರೀತಿ ಅಧಿಕಾರಿಗಳ ಮೇಲೆ ಪ್ರಭಾವವನ್ನ ಬೀರಿದಂತಾಗಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಲ್ಲಿಟ್ಟಿದ್ದಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಸಿದ್ದರಾಮಯ್ಯನವರು ಭೂಸ್ವಾಧೀನದಿಂದ ಇದನ್ನ ಕೈಬಿಡಬೇಕು ಅಂತ ಹೇಳ್ತಾರೆ, ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಕ್ವಶನ್ ಅನ್ನ ಮಾಡದೆ ಪರಿಶೀಲನೆಯನ್ನ ನಡೆಸದೆ ಏಕಾಏಕಿ ಭೂಸ್ವಾಧೀನದಿಂದ ಇದನ್ನ ಕೈ ಬಿಡ್ತಾರೆ. ಹಾಗಿದ್ರೆ ಇವರು ಪ್ರಭಾವಕ್ಕೆ ಒಳಗಾಗಿದ್ರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟುತ್ತೆ. ಇನ್ನು ಮರಪ್ಪನವರ ತಂದೆ ರಾಮೇಗೌಡ
ಮರಪ್ಪ ಒಂದಷ್ಟು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ತಮಗೆ ಸೇರಿದಂತ ಸರ್ವೆ ನಂಬರ್ ಇರಬಹುದು ಅಥವಾ ಇನ್ನುಳಿದಂತ ವ್ಯಕ್ತಿಗಳ ಅಥವಾ ಫಲಾನುಭವಿಗಳ ಸರ್ವೆ ನಂಬರ್ನ ಜಮೀನನ್ನ ಕೂಡ ಸ್ವಾಧೀನಪಡಿಸಿಕೊಂಡು ಅವರಿಗೆ ಬೇಕಾದಂತ ಅನುಕೂಲವನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಸುಳ್ಳನ್ನ ಹೇಳಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಹಕ್ಕುಪತ್ರಗಳನ್ನ ಕೂಡ ಪಡೆದುಕೊಂಡು ಅದನ್ನ ನಾಶ ಮಾಡಿದ್ದಾರೆ. ಹಾಗಿದ್ರೆ ರಾಜ್ಯ ಪತ್ರದಲ್ಲಿ ಉಲ್ಲೇಖಿಸಲಾಗಿರುವಂತ ಜಮೀನುಗಳನ್ನ ಯಾವಾಗ ಇವರು ಹಂಚಿಕೆಯನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಉತ್ತರವನ್ನ ಕೊಡ್ಲಿ ಅಂತ ಹೇಳಿ ಇಲ್ಲಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಈ ರೀತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಹಕ್ಕುಪತ್ರಗಳನ್ನ ಪಡೆದು ಅದನ್ನ ನಾಶ ಮಾಡಿ ರಾಜ್ಯ ಪತ್ರದಲ್ಲಿ ಉಲ್ಲೇಖಿಸಿದ್ದಾರ ಈ ಎಲ್ಲ ಜಮೀನುಗಳನ್ನ ಸರ್ವೆ ನಂಬರ್ಗಳನ್ನ ಆ ಜಮೀನುಗಳಲ್ಲಿ ಯಾವಾಗ ನಿವೇಶನ ಹಂಚಿಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿ ಅಂತ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಜಮೀನುಗಳಲ್ಲಿ ಯಾರ್ಯಾರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಬೇಕು. ಯಾಕೆಂದ್ರೆ ಓರ್ವ ವ್ಯಕ್ತಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಹಕ್ಕುಪತ್ರಗಳನ್ನ ಕೂಡ ನಾಶ ಮಾಡಿದ್ದಾರೆ, ಇನ್ನಿತರ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಸುಳ್ಳು ದಾಖಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈವರೆಗೆ ರಾಜ್ಯ ಪತ್ರದಲ್ಲೇ ತಿಳಿಸಿರುವಂತೆ ಯಾರ್ಯಾರಿಗೆ ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ಅನ್ನ ಕೊಡ್ಲಿ ಅಂತ ಕೇಳಿ ಸ್ನೇಹಮಯಿ ಕೃಷ್ಣ ಅವರು ಕೇಳಿದ್ದಾರೆ. 1979ರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರಲ್ಲ, ಇವರಿಗೆ ಜಮೀನುಗಳಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದೀವಿ, ಪರಿಹಾರವನ್ನ ಕೊಟ್ಟಿದ್ದೀವಿ, ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೀವಿ ಅಂತ. ಹಾಗಿದ್ರೆ ಇವರು ಪರಿಹಾರವನ್ನ ನೇರವಾಗಿ ಮಾಲೀಕರಿಗೆ ಕೊಟ್ಟಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಇನ್ನು ಇಂತಹ ಸರ್ವೆ ನಂಬರ್ ಜಮೀನುಗಳಲ್ಲಿ ನೀರಾಗ್ಲಿ ಅಥವಾ ವಿದ್ಯುತ್ ವಿಚಾರವಾಗ್ಲಿ ಒಳಚರಂಡಿ ವಿಚಾರವಾಗ್ಲಿ ಈ ರೀತಿಯಾದಂತ ಮೂಲ ಸೌಕರ್ಯಗಳನ್ನ ಸರ್ಕಾರದ ಅನುದಾನದಲ್ಲಿ ಕೊಟ್ಟಿಲ್ವಾ ಅನ್ನುವಂತ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ. ಇನ್ನು ಜಮೀನಿನಲ್ಲಿ ಡೆವಲಪ್ಮೆಂಟ್ ವರ್ಗಗಳನ್ನ ಮಾಡಿ ನೀರು ಮತ್ತು ವಿದ್ಯುತ್ ಹಾಗೆ ಒಳಚರಂಡಿ ಸೌಕರ್ಯಗಳನ್ನ ಯಾಕೆ ಇವರು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಿ ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಕೂಡ ಕೇಳಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರಿಗೆ ದಾಖಲೆ ಸಮೇತ ಒಂದಷ್ಟು ಅಟ್ಯಾಚ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಇನ್ನು ನಮಗೆ ಇದೇ ಆದಾಯ, ಇದನ್ನ ನಂಬಿಕೊಂಡೇ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಮನವಿ ಪತ್ರವನ್ನ ಸಿದ್ದರಾಮಯ್ಯನವರಿಗೆ ಮರಪ್ಪನವರು ಕೊಟ್ಟಿದ್ದಾರೆ. ಇದನ್ನ ಆಧರಿಸಿ ಅಧಿಕಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದೀವಿ ಅಂತ ಹೇಳಿ ಒಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅದರ ಜೊತೆಗೆ ಮಹಾಜರನ್ನ ಕೂಡ ಮಾಡಿದ್ದೀವಿ ಅಂತ ಹೇಳಿ ನಕಲಿ ಪತ್ರವನ್ನ ಅಟ್ಯಾಚ್ ಮಾಡಿದ್ದಾರೆ. ಹಾಗಿದ್ರೆ ಮಹಾಜರು ಮಾಡಿರುವಂತ ದಿನಾಂಕ ಯಾಕೆ ಈ ಫೈಲ್ ನಲ್ಲಿ ಮೆನ್ಷನ್ ಮಾಡಿಲ್ಲ? ಹಾಗಿದ್ರೆ ಈ ಡಿನೋಟಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮಹಜರ್ ಮಾಡುವಂತ ಸಂದರ್ಭದ ದಿನಾಂಕವನ್ನ ಮೆನ್ಷನ್ ಮಾಡಬಾರ್ದು ಅಂತ ಹೇಳಿ ಏನಾದ್ರೂ ರೂಲ್ಸ್ ಅನ್ನ ನೀವು ತಂದಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಸ್ನೇಹಮಯಿ ಕೃಷ್ಣ ಅವರು ಇಟ್ಟಿದ್ದಾರೆ. ಇನ್ನು ಉತ್ತರಕ್ಕೆ ತಮ್ಮಣ್ಣ ಕುಂಡಬೀರೇಗೌಡ ಕಾಳಯ್ಯ ಜವರೇಗೌಡರ ಹಿತ್ತಲು ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಿದ್ರೆ ಮರಪ್ಪ ಕುಂಡಬೀರೇಗೌಡರು ವಾರಸುದಾರರಾಗಿದ್ರೆ ಹಿತ್ತಲು ಮಾಲೀಕರು ಕುಂಡಬೀರೇಗೌಡ ಆಗಿರ್ಬೇಕಾಗಿರುತ್ತೆ. ಹಾಗಾಗಿ ಮಾರಪ್ಪನವರ ತಂದೆ ಕುಂಡಬೀರೇಗೌಡ ಆಗಿರ್ಬೇಕು. ಹಾಗಿದ್ರೆ ನಿಜವಾಗ್ಲೂ ಕೂಡ ಕುಂಡಬೀರೇಗೌಡನೇ ಇವರ ತಂದೆನಾ ಅನ್ನೋದ್ರ ಬಗ್ಗೆಯೂ ಕೂಡ ಖಚಿತಪಡಿಸ್ಕೊಳ್ಬೇಕು. ಇದಲ್ಲೂ ಕೂಡ ಮೋಸ ಆಗಿದೆ ಅನ್ನುವಂತ ಅಂಶವನ್ನ ಸ್ನೇಹಮಯಿ ಕೃಷ್ಣ ಅವರು ರೇಸ್ ಮಾಡಿದ್ದಾರೆ. 2008-09ರಂದು ಮೈಸೂರಿನ ಉಪ ವಿಭಾಗಾಧಿಕಾರಿಗಳು ಬರೆದಿರುವಂತ ಪತ್ರ ಹಾಗೂ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಡೆದಿರುವಂತ ಪತ್ರಕ್ಕೂ ತಾಳೆ ಆಗ್ತಾ ಇಲ್ಲ. ಹಾಗಿದ್ರೆ ಸಿದ್ದರಾಮಯ್ಯನವರು 2008ರಲ್ಲಿ ಕೊಟ್ಟಂತ ಪತ್ರವನ್ನ ಇಟ್ಕೊಂಡು ಇವರು ಅವ್ಯವಹಾರವನ್ನ ನಡೆಸಿದ್ದಾರಾ? ಹಾಗಿದ್ರೆ ನಡೆಸಿದ್ರೆ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಪ್ರಶ್ನೆಯನ್ನ ರೇಸ್ ಮಾಡ್ತಾರೆ. ಇಷ್ಟೆಲ್ಲ ಪ್ರಶ್ನೆಗಳು ಕೂಡ ವ್ಯಾಲಿಡ್ ಪ್ರಶ್ನೆಗಳು. ಯಾಕೆಂದ್ರೆ ಒಂದು ಕಡೆ ದಾಖಲೆ ಇಲ್ಲ, ಮತ್ತೊಂದು ಕಡೆ ಡೇಟ್ಸ್ಗಳಿಗೆ ತಾಳೆ ಆಗ್ತಾ ಇಲ್ಲ. ಬರೆದಿರುವ ಮತ್ತು ಪಡೆದಿರುವಂತ ದಿನಾಂಕಗಳಿದ್ದಾವೆ ಅದೆಲ್ಲೂ ಕೂಡ ತಾಳೆ ಆಗ್ತಾ ಇಲ್ಲ. ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ, ಮಹಜರ ದಿನಾಂಕಗಳನ್ನೇ ಹೇಳೋದಿಲ್ಲ. ಈ ರೀತಿಯಾದಂತ ಪ್ರಶ್ನೆಗಳನ್ನ ರೇಸ್ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದಕ್ಕೆ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕು, ಸಿದ್ದರಾಮಯ್ಯನವರು ಕೂಡ ಉತ್ತರವನ್ನ ಕೊಡಬೇಕು. ಯಾಕೆಂದ್ರೆ ಮೂಲವಾಗಿ ಸಿದ್ದರಾಮಯ್ಯನವರು ಉನ್ನತ ಸ್ಥಾನದಲ್ಲಿದ್ದು ಒಂದಷ್ಟು ಪರಿಶೀಲನೆಗೆ ಒಳಪಡಿಸಬೇಕಾಗಿತ್ತು, ಅವರು ಒಳಪಡಿಸಿಲ್ಲ. ಇದನ್ನೇ ಅಡ್ವಾಂಟೇಜ್ ಪಡ್ಕೊಂಡಂತ ಅಧಿಕಾರಿಗಳು ಯಾವುದೇ ಪರಿಶೀಲನೆಯನ್ನ ನಡೆಸದೆ ಸರ್ವೆ ನಂಬರ್ ಈ ಜಮೀನನ್ನ ಇವರು ಭೂಸ್ವಾಧೀನದಿಂದ ಕೈಬಿಟ್ಟಿದ್ದಾರೆ. ಮತ್ತೊಂದು ಪ್ರಶ್ನೆಯನ್ನ ಇವರು ಕೇಳಿದ್ದಾರೆ, ಮರಪ್ಪ ಬಿನ್ ಲೇಟ್ ಬೀರಮ್ಮ ಅಂತ ಹೇಳಿ ಇವರು ಮೆನ್ಷನ್ ಅನ್ನ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದೆ ಯಾಕೆ ತಾಯಿ ಹೆಸರನ್ನ ಹಾಕಿದ್ದಾರೆ ಅಂತ. ತಂದೆ ಹೆಸರನ್ನ ಹಾಕ್ಬೇಕಾಗಿತ್ತು. ಹಾಗಿದ್ರೆ ಬೀರಮ್ಮ ನಿಜಕ್ಕೂ ಕೂಡ ಮರಪ್ಪನವರ ತಾಯಿಯ? ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ಮರಪ್ಪನವರು ಸಲ್ಲಿಸಿದ್ದಾರಾ? ಒಂದು ವೇಳೆ ಸಲ್ಲಿಸದೇ ಇದ್ದಲ್ಲಿ ಅಧಿಕಾರಿಗಳೇನಾದ್ರೂ ಇವರನ್ನ ಕೇಳಿದ್ರಾ, ನೀವು ದಾಖಲೆಯನ್ನ ಕೊಡಿ ಅಂತ ಹೇಳಿ? ಇದಕ್ಕೂ ಕೂಡ ಉತ್ತರವನ್ನ ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನ ಸ್ನೇಹಮಯಿ ಕೃಷ್ಣ ಅವರು ರೇಸ್ ಮಾಡಿದ್ದಾರೆ. ಇನ್ನು 205/2 1.39 ಗೊಂಟೆ ಜಮೀನು ಅಂತ ನಾನು ಹೇಳಿದ್ನಲ್ಲ, ಇದು ನಿಜಕ್ಕೂ ಕೂಡ ಮರಪ್ಪನವರಿಗೆ ಸ್ವಂತ
ಜಮೀನ ಅಥವಾ ಬೇರೆಯವರಿಂದ ಬಂದಿತ್ತ? ಬೇರೆಯವರಿಂದ ಬಂದಿದ್ರೆ ಮೂಲ ಮಾಲೀಕರು ಯಾರು ಅನ್ನೋದನ್ನ ದಾಖಲೆ ಕೊಟ್ಟಿದ್ದಾರಾ? ದಾಖಲೆ ಕೊಟ್ಟಿಲ್ಲ ಅಂದ್ರೆ ನೀವೇನಾದ್ರೂ ದಾಖಲೆ ಕೇಳಿದ್ದೀರಾ? ಪರಿಶೀಲನೆಯನ್ನೇನಾದ್ರೂ ನಡೆಸಿದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇದಕ್ಕೆ ಅಧಿಕಾರಿಗಳು ಉತ್ತರವನ್ನ ಯಾವ ರೀತಿ ಕೊಡ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ದಾಖಲೆ ಇದೆಯೋ ಇಲ್ವೋ ಒಂದು ಗೊತ್ತಿಲ್ಲ. ಇನ್ನು ನವೆಂಬರ್ 24, 1979 ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಕುಂಡಬೀರಯ್ಯ ಮತ್ತು ಕಾಳಯ್ಯ ಅನ್ನುವರಿಗೆ 205/2, 1.39 ಗುಂಟೆ ಜಮೀನು ಸೇರಿದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀರಾ. ಹಾಗಿದ್ರೆ ಮರಪ್ಪನ್ ಅವರು ಮಾತ್ರ ಇದಕ್ಕೆ ಮಾಲೀಕರು ಅಂತ ಯಾವ ರೀತಿ, ಯಾವ ಕ್ರೈಟೀರಿಯಾ ಮೇಲೆ ನೀವು ನಿರ್ಧಾರಕ್ಕೆ ಬಂದ್ರಿ? ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ನೀವು ಇಟ್ಕೊಂಡಿದ್ದೀರಾ ಅಥವಾ ಮರಪ್ಪನ್ ಅವರು ಅವರಿಂದ ತಗೊಂಡಿದ್ದಂತ ದಾಖಲೆಗಳೇನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಉತ್ತರವನ್ನ ಕೇಳಿದ್ದಾರೆ. ಇನ್ನು ಜಮೀನಿನಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದೀರಿ ಅಂತ ಹೇಳಿದ್ದೀರಾ, ಹಾಗಾದ್ರೆ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡಿರೋದ್ರ ಬಗ್ಗೆ ದಾಖಲೆ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನಿಟ್ಟಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್, ಮತ್ತೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂದ್ರೆ, ಅಧಿಕಾರಿಗಳು ಈ ಜಮೀನನ್ನ ನಿವೇಶನ ಹಂಚಿಕೆ ಮಾಡಿದ್ದೀವಿ, ಜಮೀನುಗಳಲ್ಲಿ ಹಕ್ಕುಪತ್ರಗಳನ್ನ ನೀಡಿದ್ದೀವಿ ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ರು, ಆದ್ರೆ ಇದಕ್ಕೆ ಕೆಲವೊಂದು ತಿದ್ದುಪಡಿಯನ್ನ ಮಾಡಿದ್ರು. ಇನ್ನು ಜಮೀನಿಗೆ ಸಂಬಂಧಿಸಿದಂತ ಹೊರಡಿಸಿರುವ ರದ್ದುಪಡಿಯನ್ನ, ಅಧಿಸೂಚನೆಯನ್ನ ನಕಲಿಯಾಗಿ ಪರಿವರ್ತಿಸಿ ಇವರು ಒಂದಷ್ಟು ಫೈಲ್ಸ್ಗಳನ್ನ ಅಟ್ಯಾಚ್ ಮಾಡಿದ್ದಾರೆ. ಅಧಿಕಾರಿಗಳನ್ನ ನೀವು ಕೂಡಲೇ ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಸ್ನೇಹಮಯಿ ಕೃಷ್ಣ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಇನ್ನು ನೀವು ಅಧಿಸೂಚನೆಯನ್ನ ಏನು ಹೊರಡಿಸಿದ್ದೀರಾ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಅದಕ್ಕೂ ಮುಂಚೆ ಯಾವ್ದಾದ್ರೂ ದಾಖಲಾತಿಗಳನ್ನ, ಯಾವ್ದಾದ್ರು ಡಾಕ್ಯುಮೆಂಟ್ಸ್ಗಳನ್ನ ಮರಪ್ಪನ್ ಅವರಿಂದ ಪಡೆದುಕೊಂಡಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಲ್ಲಿಟ್ಟಿದ್ದಾರೆ. ಇದರ ಜೊತೆಗೆ ಟೈಪಿಂಗ್ ಎರರ್ ಅನ್ನ ಕೂಡ ಇವರು ಮಾಡಿದ್ದಾರೆ. ಒಂದು ಕಡೆ ಮರಪ್ಪ ಬಿನ್ ಲೇಟ್ ಮರಮ್ಮ ಅಂತ ಮಾಡಿದ್ದಾರೆ, ಮತ್ತೊಂದು ಕಡೆ ಮರಪ್ಪ ಬಿನ್ ಲೇಟ್ ಬೀರಮ್ಮ ಅಂತ ಮಾಡಿದ್ದಾರೆ. ಈ ರೀತಿಯಾದಂತ ವ್ಯತ್ಯಾಸಗಳು ಅಥವಾ ಗೊಂದಲಗಳು ಅಧಿಕಾರಿಗಳಲ್ಲಿ ಯಾಕೆ ಉಂಟಾಯ್ತು, ಆತುರಾತುರವಾಗಿ ಇವರೇನಾದ್ರೂ ಇದನ್ನ ಸಿದ್ಧಪಡಿಸಿದಾರಾ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉಂಟಾಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಇಂಥ ಅಧಿಸೂಚನೆಯಲ್ಲಿ ತಂದೆಯ ಹೆಸರನ್ನ ಸೇರಿಸಬೇಕು, ಆದ್ರೆ ಇಲ್ಲಿ ಮರಪ್ಪ ಬಿನ್ ಲೇಟ್ ಬೀರಮ್ಮ ತಾಯಿಯ ಹೆಸರನ್ನ ಸೇರಿಸಿದ್ದೀರಾ. ತಾಯಿ ಹೆಸರನ್ನ ಸೇರಿಸೋದಕ್ಕೆ ಯಾವ ಕ್ರೈಟೀರಿಯಾವನ್ನ ನೀವು ಅನುಸರಿಸಿದ್ದೀರಾ, ಯಾಕೆ ತಾಯಿಯ ಹೆಸರನ್ನ ಸೇರಿಸಿದ್ದೀರಾ, ಅದಕ್ಕೆ ಏನಾದ್ರೂ ರೂಲ್ಸ್ ಗಳಿದ್ದಾವ ಅದನ್ನ ಕೂಡ ನೀವು ಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಮರಪ್ಪನ್ ಅವರಿಗೆ ಬೇರೆ ಆದಾಯ ಇಲ್ಲ ಅಂತ ಹೇಳಿ ನೀವು ಏಕಾಏಕಿ ಯಾವ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರಿ? ಸಾಮಾನ್ಯವಾಗಿ ನಾನು ಕೂಡ ಹೋಗಿ ಸರ್ಕಾರಕ್ಕೆ ನನಗೆ ಯಾವುದೇ ಆದಾಯ ಇಲ್ಲ ಅಥವಾ ಸಿದ್ದರಾಮಯ್ಯನವ್ರಿಗೆ ನನ್ನ ಹತ್ರ ಯಾವುದೇ ಆದಾಯ ಇಲ್ಲ, ಇದೊಂದೇ ನಾನು ನಂಬ್ಕೊಂಡು ಜೀವನ ನಡೆಸ್ತಿದ್ದೀನಿ ಅನ್ನುವಾಗ ಸರ್ಕಾರದಲ್ಲಿದ್ದವರು ಅಥವಾ ಉನ್ನತ ಸ್ಥಾನದಲ್ಲಿದ್ದವರು ಅದನ್ನ ಪರಿಶೀಲನೆ ನಡೆಸಬೇಕು. ಆದ್ರೆ ಏಕಾಏಕಿ ಹೌದು ಈ ವ್ಯಕ್ತಿಗೆ ಬೇರೆ ಆದಾಯ ಇಲ್ಲ ಅಂತೇಳಿ ತಮಗೆ ತಾವೇ ಹೇಗೆ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಾಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಇನ್ನು ಮರಪ್ಪನವರು ಯಾವುದೇ ದಾಖಲೆಗಳನ್ನ ಕೊಡದೆ ಕೇವಲ ನನಗೆ ಇದಷ್ಟೇ ಆದಾಯ ಅಂತ ಹೇಳಿರೋದ್ರಿಂದ 2009 ಒಂದು ರಾಜಿ ಪತ್ರವನ್ನ ಕೂಡ ಮಾಡಿದ್ದಾರೆ. ಆ ರಾಜಿ ಪತ್ರದ ಕ್ರಯಪತ್ರವನ್ನ ಅನುಸರಿಸಿ ಇನ್ನು ಮರಪ್ಪನವರು ಸಲ್ಲಿಸಿರುವಂತ ಪ್ರಮಾಣ ಪತ್ರ ಅಥವಾ ಕ್ರಯಪತ್ರವನ್ನ ಆಧರಿಸಿ ಮರಪ್ಪನವರ ಮಗ ಶಿವಬೀರರನ್ನ ಕೂಡ ನೀವು ತನಿಖೆಗೆ ಒಳಪಡಿಸಬೇಕು. ಆ ಶಿವಬೀರರನ್ನ ಕೂಡ ಕೇಳಬೇಕಾಗತ್ತೆ, ನಿಮ್ಮ ತಂದೆ ಅಥವಾ ನಿಮ್ಮ ತಾತನ ಹೆಸರೇನು, ನಿಮ್ಮ ತಾಯಿ ಅಥವಾ ನಿಮ್ಮ ಅಜ್ಜಿಯ ಹೆಸರೇನು ಅಂತ ಕೇಳಬೇಕು. ಆಗ ಒಂದಷ್ಟು ಸ್ಪಷ್ಟ ಉತ್ತರ ನಿಮ್ಗೆ ಸಿಗ್ತಾ ಹೋಗುತ್ತೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಇಲ್ಲಿಟ್ಟಿದ್ದಾರೆ. ಇನ್ನು ಒಂದು ರಾಜಿ ಪತ್ರವನ್ನ ಕೂಡ 2009 ಮಾಡ್ಕೊಳ್ತಾರೆ. ಆ ರಾಜಿ ಪತ್ರದಲ್ಲಿ ತಂದೆಯ ಹೆಸರನ್ನೇ ಬದಲಾಯಿಸ್ತಾರೆ, ತಂದೆಯ ಹೆಸರನ್ನ ರಾಮೇಗೌಡ ಅಂತ ಇಡ್ತಾರೆ. ಹೀಗಾಗಿ ಮೊಮ್ಮಗ ಶಿವಬೀರನನ್ನ ಕೇಳಿದ್ರೆ ನಿಮ್ಮ ತಾತನ ಹೆಸರೇನು, ನಿಜವಾಗ್ಲೂ ರಾಮೇಗೌಡನ ಅಂತ ನೀವು ಪ್ರಶ್ನೆಯನ್ನಿಟ್ರೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ. ಈ ಪ್ರಶ್ನೆಯನ್ನ ಶಿವಬೀರರ ಹತ್ರ ಕೇಳಬೇಕು, ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕೂಡ ಕೇಳಿದ್ದಾರೆ. ಇನ್ನು ಮರಿಷಟ್ಟಿಹಳ್ಳಿಯ ಒಂದು ಸರ್ವೆ ನಂಬರ್ನ ದಾಖಲಾತಿಗಳಲ್ಲಿ ತಂದೆಯ ಹೆಸರನ್ನ ಬೀರೇಗೌಡ ಅಂತ ಇಟ್ಟಿದ್ದಾರೆ, ಅಂದ್ರೆ ಮರಪ್ಪ ಅವರ ತಂದೆಯ ಹೆಸರನ್ನ ಬೀರೇಗೌಡ ಅಂತ ಇಟ್ಟಿದ್ದಾರೆ. ಹೀಗಾಗಿ ಶಿವಬೀರರನ್ನ ನಿಮ್ಮ ತಂದೆಯ ಹೆಸರನ್ನ ಒಂದು ಕಡೆ 205/2 ಏನಿದ್ದಲ್ಲ ರಾಜಿ ಪತ್ರ ಆಗಿತ್ತಲ್ಲ, ಆ ರಾಜಿ ಪತ್ರದಲ್ಲಿ ರಾಮೇಗೌಡ ಅಂತ ಇರ್ತಾರೆ. ಮರಿಷಟ್ಟಿಹಳ್ಳಿಯಲ್ಲಿ ರಾಜಿ ಪತ್ರ ಅಥವಾ ಕೊಟ್ಟಿರುವಂತ ದಾಖಲಾತಿಗಳಲ್ಲಿ ಬೀರೇಗೌಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಮ್ಮ ತಂದೆಯ ತಂದೆ ಹೆಸರೇನು, ಅಂದ್ರೆ ನಿಮ್ಮ ತಾತನ ಹೆಸರೇನು ಅನ್ನೋದ್ರ ಬಗ್ಗೆ ಕೇಳಬೇಕು ಅಂತ ಹೇಳಿ ಪ್ರಶ್ನೆಯನ್ನಿಟ್ಟಿದ್ದಾರೆ. ಇನ್ನು ಮರಿಷಟ್ಟಿ ಗ್ರಾಮದಲ್ಲಿ 22/2 ಸರ್ವೆ ನಂಬರ್ನಲ್ಲಿ 0.34 ಗುಂಟೆ ಜಮೀನು ಇದ್ರೂ ಸಹ ಉತ್ತನಹಳ್ಳಿಯಲ್ಲಿ 205/2 1.39 ಗುಂಟೆ ಜಮೀನ್ ಮಾತ್ರ ನಮಗಿರೋದು, ಅದು ಮಾತ್ರ ನಮ್ಗೆ ಆದಾಯ ಕೊಡ್ತಿರೋದು ಅಂತ ಹೇಳಿ ಭೂಸ್ವಾಧೀನದಿಂದ ಕೈ ಬಿಡೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈ ಶಿವಬೀರರನ್ನ ಕೇಳಬೇಕಾಗುತ್ತೆ. ಆಗ ಮಾತ್ರ ಒಂದು ಕ್ಲಾರಿಟಿ ಆನ್ಸರ್ ಬರುತ್ತೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ. ಇವ್ರಿಗೆ ಜಮೀನಿದ್ರೂ ಕೂಡ ನಮ್ಗೆ ಆದಾಯಕ್ಕೆ ಬೇರೆ ಮೂಲ ಇಲ್ಲ ಅಂತ ಹೇಳಿ ಯಾಕೆ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ರು
ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಪ್ರಶ್ನೆ ಉದ್ಭವ ಆಗುತ್ತೆ. ಅಷ್ಟೇ ಅಲ್ಲದೆ ಕುಂಡಬೀರಯ್ಯ ಮತ್ತು ಕಾಳಿಯನವರು ಹಿತ್ತಲು ಎಂಬ ಉಲ್ಲೇಖ ಮಾಡಿದಾರಲ್ಲ, ವಾರಸುದಾರರು ಅಥವಾ ಹಿತ್ತಲು ಮಾಲೀಕರು ಅಂತ ಇವರು ಉಲ್ಲೇಖ ಮಾಡಿದಾರಲ್ಲ, ಅವರು ಇವ್ರಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಶಿವಬೀರರನ್ನ ವಿಚಾರಣೆ ನಡೆಸಿ ಅವಾಗ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಕುಂಡಬೀರಯ್ಯ ಯಾರು, ಕಾಳಯ್ಯ ಯಾರು, ಇವ್ರಿಗೆ ಏನಾಗಬೇಕು, ಯಾವ ರೀತಿ ರಿಲೇಟಿವ್ ಆಗಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಹುಟ್ಟಾಕತ್ತೆ. ಅಥವಾ ಇವರೇ ಹುಟ್ಟಾಕೊಂಡು ಹೆಸರನ್ನು ಇವರು ಸೇರಿಸಿದ್ದಾರಾ ಅನ್ನುವಂಥ ಪ್ರಶ್ನೆಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ಇನ್ನು March 17, 2011 ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ, ಹಾಗೆ September 23, 2011 ಮೈಸೂರಿನ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ, ಅಂದರೆ ಎರಡು ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ. ಆದರೆ ಅದನ್ನು ನಕಲಿ ಮಾಡಿ ಲಗತ್ತಿಸಲಾಗಿದ್ದು, ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಮನವಿ ಪತ್ರವನ್ನು ಸ್ವೀಕರಿಸದೆ ನಕಲಿ ಪತ್ರಗಳನ್ನು ಸಿದ್ಧಪಡಿಸಿದ್ದಾರೆ. ಹೀಗಾಗಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ ತನಿಖೆಯನ್ನು ನಡೆಸಿದ್ದೀರಾ, ನಡೆಸಿದರೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆಯೂ ಕೂಡ ನಮಗೆ ಉತ್ತರವನ್ನು ಕೊಡಿ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೇಳಿದ್ದಾರೆ. ಒಟ್ಟಾರೆ ಸಾಕಷ್ಟು ಅಂಶಗಳನ್ನು ಇಟ್ಕೊಂಡು ಇವರು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಅಟ್ಯಾಚ್ ಮಾಡಿದ್ದಾರೆ. ಈ ಡಿನೋಟಿಫಿಕೇಶನ್ನಲ್ಲಿ ಸಿದ್ದರಾಮಯ್ಯ ಅವರ ಅಕ್ರಮದ ಪಾತ್ರ ಏನು, ಅಧಿಕಾರಿಗಳು ಇದನ್ನು ಯಾವ ರೀತಿ ಅಡ್ವಾಂಟೇಜ್ ಪಡೆದುಕೊಂಡಿದ್ದಾರೆ, ಅಥವಾ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ ಇದನ್ನು ನೆಗ್ಲೆಕ್ಟ್ ಮಾಡಿ ಭೂಸ್ವಾಧೀನದಿಂದ ಕೈಬಿಟ್ಟಿದ್ದಾರಾ, ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗುತ್ತೆ. ಒಂದು ಕಡೆ ಮೂಡಾ ಹಗರಣ, ಮತ್ತೊಂದು ಕಡೆ ಡಿನೋಟಿಫಿಕೇಶನ್ ಹಗರಣ. ಈಗಾಗಲೇ ವಿಪಕ್ಷಗಳು ಇದನ್ನು ಆಹಾರ ಮಾಡ್ಕೊಂಡ್ಬಿಟ್ಟಿದ್ದಾವೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇದೆ, ಪತ್ನಿಯವರಿಗೆ ಬದಲಿ ನಿವೇಶನಗಳನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಿದ್ದಾರೆ, ಇದರಲ್ಲಿ ಸಿದ್ದರಾಮಯ್ಯ ಅವರ ಬಹುಪಾಲು ಪಾತ್ರ ಇದೆ, ಹೀಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒಂದು ಕಡೆ ಧ್ವನಿ ಎತ್ತುವಂಥ ಸಂದರ್ಭದಲ್ಲೇ ಮತ್ತೊಂದು ಹಗರಣ ಸಿದ್ದರಾಮಯ್ಯವರನ್ನ ಸುತ್ತಕೊಂಡಿದೆ, ಡಿನೋಟಿಫಿಕೇಶನ್. ಇದರ ಬಗ್ಗೆ ಕೂಡಲೇ ತನಿಖೆಯನ್ನು ನಡೆಸಬೇಕು, ಯಾವ ಆಧಾರದ ಮೇಲೆ ಟಿಪ್ಪಣಿಯನ್ನು ಇವರು ಹೊರಡಿಸಿದ್ರು, ಯಾವುದೇ ದಾಖಲಾತಿಗಳಿಲ್ಲದೆ ಯಾವ ರೀತಿಯಾಗಿ ಟಿಪ್ಪಣಿಯನ್ನು ಹೊರಡಿಸಿದ್ರು, ಭೂಸ್ವಾಧೀನದಿಂದ ಕೈಬಿಡೋದಕ್ಕೆ ಯಾಕೆ ಇವರು ನಿರ್ಧಾರವನ್ನು ತೆಗೆದುಕೊಂಡ್ರು, ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಇದನ್ನು ಸ್ನೇಹಮಯಿ ಕೃಷ್ಣ ಅವರು ಕೂಡ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ಹಾಗಿದ್ರೆ ರಾಜ್ಯಪಾಲರು ಈಗಾಗಲೇ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಶೋಕಾಸ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ, ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಡಿಸಿಷನನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕುತೂಹಲವನ್ನು ಮೂಡಿಸಿದೆ. ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು. ಹಾಗೆ ಓರ್ವ ವ್ಯಕ್ತಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಸ್ನೇಹಮಯ ಕೃಷ್ಣ ಅವರು ಇಷ್ಟೆಲ್ಲ ಅಂಶಗಳನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ವಿತ್ ದಾಖಲೆ, ಹೇಗೆ ಇವರು ತಂದೆಗೆ ಹೆಸರನ್ನ ಬದಲಾಯಿಸಿದ್ದಾರೆ, ಯಾವ ರೀತಿಯಾಗಿ ಮೂಲ ಸೌಕರ್ಯವನ್ನ ಕೊಟ್ಟಿಲ್ಲ, ಹಕ್ಕುಪತ್ರಗಳನ್ನ ಕೊಟ್ಟಿದ್ರು ಕೂಡ ಕೊಟ್ಟಿಲ್ಲ ಅನ್ನುವಂತೆ ಯಾವ ರೀತಿ ನಮೂದನೆಯನ್ನ ಮಾಡಿದ್ದಾರೆ, ಈ ರೀತಿಯಾದಂತಹ ಹಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ದಾರೆ. ಒಂದು ಕಡೆ ಮೂಡಾ ಹಗರಣದಿಂದ ಸಿದ್ದರಾಮಯ್ಯನವರು ಪೇಚಿಗೆ ಸಿಲುಕಿದ್ದಾರೆ, ವಿಪಕ್ಷಗಳು ಕೂಡ ಇದನ್ನು ಆಹಾರವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದರ ನಡುವೆಯೇ ಡಿನೋಟಿಫಿಕೇಶನ್ ಪ್ರಕರಣ ಸಿದ್ದರಾಮಯ್ಯರನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿಗೆ ಉತ್ತರವನ್ನು ಕೊಡ್ತಾರೆ ಗೊತ್ತಿಲ್ಲ. ಮತ್ತೊಂದು ಕಡೆ ಅಧಿಕಾರಿಗಳು ಇದನ್ನು ಅಡ್ವಾಂಟೇಜ್ ಆಗಿ ಪಡೆದುಕೊಂಡು ಅಕ್ರಮವನ್ನ ಎಸಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಿದೆ. ಇದು ಈ ವಾರದ ಸಂಚಿಕೆ. ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನಮ್ಮ ಬೆನ್ನನ್ನು ತಟ್ಟಿರಿ ಅಂತ ಭಾವಿಸಿದ್ದೀನಿ. ಸಂಚಿಕೆಯ ಡಿಸ್ಕ್ರಿಪ್ಷನ್ನ ಕೊನೆಯಲ್ಲಿ QR ಕೋಡನ್ನು ಡಿಸ್ಪ್ಲೇ ಮಾಡಿದ್ದೀವಿ, ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ದೇಣಿಗೆಯನ್ನು ಸಲ್ಲಿಸಬಹುದು. ನಮಸ್ಕಾರ.